ಓಂ ಶಾಂತಿ. ದಿನಾಂಕ 31/3/2021. ತಾತ ಮುರಳಿ, ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ಒಬ್ಬ ತಂದೆ ನಂಬರ್ ಒನ್ ಪಾತ್ರಧಾರಿಯಾಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನು ಮಾಡುತ್ತಾರೆ. ತಂದೆಯಂತೆ ಪಾತ್ರ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಒಬ್ಬ ತಂದೆ ನಂಬರ್ ಒನ್ ಪಾತ್ರಧಾರಿಯಾಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನು ಮಾಡುತ್ತಾರೆ. ತಂದೆಯಂತೆ ಪಾತ್ರ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಪ್ರಶ್ನೆ: ಸನ್ಯಾಸಿಗಳ ಯೋಗ ಶಾರೀರಿಕ ಯೋಗವಾಗಿದೆ, ಆತ್ಮೀಯ ಯೋಗವನ್ನು ತಂದೆ ಕಲಿಸಿಕೊಡುತ್ತಾರೆ, ಹೇಗೆ? ಸನ್ಯಾಸಿಗಳ ಯೋಗ ಶಾರೀರಿಕ ಯೋಗವಾಗಿದೆ, ಆತ್ಮೀಯ ಯೋಗವನ್ನು ತಂದೆ ಕಲಿಸಿಕೊಡುತ್ತಾರೆ, ಹೇಗೆ? ಉತ್ತರ: ಸನ್ಯಾಸಿಗಳು ಬ್ರಹ್ಮತತ್ವದ ಜೊತೆ ಯೋಗ ಇಡುವುದನ್ನು ಕಲಿಸಿಕೊಡುತ್ತಾರೆ. ಈಗ ಅದಂತೂ ಇರುವ ಸ್ಥಾನವಾಗಿದೆ, ಅಂದಾಗ ಅದು ಶಾರೀರಿಕ ಯೋಗವಾಯಿತು. ತತ್ವಗಳನ್ನು ಶ್ರೇಷ್ಠ ಎಂದು ಕರೆಯಲು ಸಾಧ್ಯವಿಲ್ಲ. ನೀವು ಮಕ್ಕಳು ಪರಮ ಆತ್ಮನ ಜೊತೆ ಯೋಗವನ್ನು ಜೋಡಿಸುತ್ತೀರಿ, ಆದ್ದರಿಂದ ನಿಮ್ಮ ಯೋಗ ಆತ್ಮೀಯ ಯೋಗವಾಗಿದೆ. ಈ ಯೋಗವನ್ನು ತಂದೆಯೇ ಕಲಿಸಿಕೊಡುವುದಕ್ಕೆ ಸಾಧ್ಯ, ಅನ್ಯರ್ಯಾರು ಕಲಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅವರೇ ನಿಮ್ಮ ಆತ್ಮೀಯ ತಂದೆ ಆಗಿದ್ದಾರೆ. ಹಾಡು: ನೀನು ಪ್ರೇಮ ಸಾಗರನಾಗಿರುವೆ. ಓಂ ಶಾಂತಿ. ಮಕ್ಕಳೇ, ಬಹಳ ಜನರು ಓಂ ಶಾಂತಿ ಎಂದು ಹೇಳುತ್ತಾರೆ, ಅಂದರೆ ತನ್ನ ಆತ್ಮದ ಪರಿಚಯವನ್ನು ಕೊಡುತ್ತಾರೆ, ಆದರೆ ಸ್ವಯಂ ತಿಳಿದುಕೊಂಡಿಲ್ಲ. ಓಂ ಶಾಂತಿಗೆ ಬಹಳ ಅರ್ಥವನ್ನು ಹೇಳುತ್ತಾರೆ. ಓಂ ಅಂದರೆ ಭಗವಂತ ಎಂದು ಕೆಲವರು ಹೇಳುತ್ತಾರೆ, ಆದರೆ ಇಲ್ಲ, ಇಲ್ಲಿ ಆತ್ಮ ಓಂ ಶಾಂತಿ ಎಂದು ಹೇಳುತ್ತದೆ. ನಾನು ಆತ್ಮನ ಸ್ವಧರ್ಮ ಶಾಂತಿ ಆಗಿದೆ, ಆದ್ದರಿಂದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎಂದು ಹೇಳುತ್ತದೆ. ಇದು ನನ್ನ ಶರೀರವಾಗಿದೆ, ಇದರ ಮೂಲಕ ನಾನು ಕರ್ಮವನ್ನು ಮಾಡುತ್ತೇನೆ. ಎಷ್ಟು ಸಹಜವಾಗಿದೆ. ಅದೇ ರೀತಿ ತಂದೆ ಸಹ ಓಂ ಶಾಂತಿ ಎಂದು ಹೇಳುತ್ತಾರೆ, ಆದರೆ ನಾನು ಸರ್ವರ ತಂದೆ ಆಗಿರುವ ಕಾರಣ, ಬೀಜರೂಪ ಆಗಿರುವ ಕಾರಣ, ರಚನೆ ಎಂಬ ಯಾವ ವೃಕ್ಷವಿದೆ ಆ ಕಲ್ಪ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೇನೆ. ಹೇಗೆ ನೀವು ಯಾವುದೇ ವೃಕ್ಷವನ್ನು ನೋಡುತ್ತೀರಿ, ಅಂದಾಗ ಅದರ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಿ. ಆ ಬೀಜ ಜಡವಾಗಿದೆ, ಇದು ಕಲ್ಪ ವೃಕ್ಷವಾಗಿದೆ, ಇದರ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿಯಲು ಸಾಧ್ಯವಿಲ್ಲ. ನಾನು ತಿಳಿದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ, ಜ್ಞಾನ ಸಾಗರನೆಂದು ನನಗಾಗಿಯೇ ಹೇಳುತ್ತಾರೆ. ನಾನು ನೀವು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ. ಇಲ್ಲಿ ಯಾವ ನಾಟಕವಿದೆ ಇದನ್ನು ಡ್ರಾಮಾ ಎಂದು ಕರೆಯಲಾಗುತ್ತದೆ, ಅದರಲ್ಲಿ ನೀವು ಪಾತ್ರಧಾರಿಗಳಾಗಿದ್ದೀರಿ, ನಾನು ಸಹ ಪಾತ್ರಧಾರಿಯಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಹೇ ತಂದೆ, ಪತಿತ ಪಾವನ ಪಾತ್ರಧಾರಿಯಾಗಿ ಬಾ, ಬಂದು ಪತಿತರನ್ನು ಪಾವನ ಮಾಡು ಎಂದು ಮಕ್ಕಳು ಹೇಳುತ್ತಾರೆ. ನಾನು ಪಾತ್ರ ಅಭಿನಯಿಸುತ್ತೇನೆ ಎಂದು ತಂದೆ ಈಗ ಹೇಳುತ್ತಾರೆ. ನನ್ನ ಪಾತ್ರ ಕೇವಲ ಈ ಸಂಗಮದಲ್ಲಿಯೇ ಇದೆ, ಅದುವೇ ನನಗೆ ನನ್ನದೇ ಶರೀರವಿಲ್ಲ, ನಾನು ಈ ಶರೀರದ ಮೂಲಕ ಪಾತ್ರ ಅಭಿನಯಿಸುತ್ತೇನೆ. ನನ್ನ ಹೆಸರು ಶಿವ ಆಗಿದೆ ಎಂದು ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದಲ್ಲವೇ. ಪಾಠಶಾಲೆ ಇರುವುದು ಸಹ ಯಾವುದೇ ಮಂಗಗಳಿಗೆ ಅಥವಾ ಪ್ರಾಣಿಗಳಿಗೆ ಅಲ್ಲ, ಆದರೆ ಈ ಐದು ವಿಕಾರ ಇರುವ ಕಾರಣ ಮುಖವಂತೂ ಮನುಷ್ಯರಂತೆ ಇದೆ, ಆದರೆ ಕರ್ತವ್ಯ ಮಂಗನಂತಿದೆ ಎಂದು ತಂದೆ ಹೇಳುತ್ತಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಎಲ್ಲರೂ ತಮ್ಮನ್ನು ಪತಿತರೆಂದೇ ಹೇಳಿಕೊಳ್ಳುವರು, ಆದರೆ ನಮ್ಮನ್ನು ಪತಿತರನ್ನಾಗಿ ಮಾಡಿದವರು ಯಾರು ಮತ್ತು ಪಾವನ ಮಾಡುವವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ. ಪತಿತ ಪಾವನ ಯಾರು, ಯಾರನ್ನು ಕರೆಯುತ್ತೀರಿ, ಸ್ವಲ್ಪವೂ ತಿಳಿದುಕೊಂಡಿಲ್ಲ. ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಎಂಬುದನ್ನು ಸಹ ತಿಳಿದಿರುವುದಿಲ್ಲ. ನಾವಾತ್ಮರು ಈ ಶರೀರವೆಂಬ ವಸ್ತ್ರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತೇವೆ. ಆತ್ಮ ಪರಮಧಾಮದಿಂದ ಬರುತ್ತದೆ, ಬಂದು ಪಾತ್ರವನ್ನು ಅಭಿನಯಿಸುತ್ತದೆ. ಭಾರತದ ಮೇಲೆ ಪೂರ್ಣ ಆಟ ಮಾಡಲಾಗಿದೆ. ಪಾವನ ಭಾರತವನ್ನು ಪತಿತ ಭಾರತವನ್ನಾಗಿ ಮಾಡಿದವರು ಯಾರು? ರಾವಣ. ಲಂಕೆಯಲ್ಲಿ ರಾವಣನ ರಾಜ್ಯವಿತ್ತು ಎಂದು ಗಾಯನವು ಮಾಡುತ್ತಾರೆ. ತಂದೆ ವಿಶಾಲತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಹೇ ಮಕ್ಕಳೇ, ಈ ಇಡೀ ಸೃಷ್ಟಿ ವಿಶಾಲವಾದ ದ್ವೀಪವಾಗಿದೆ, ಅದಂತೂ ಸೀಮಿತ ಲಂಕೆ ಆಯಿತು. ಈ ವಿಶಾಲವಾದ ದ್ವೀಪದಲ್ಲಿ ರಾವಣನ ರಾಜ್ಯವಿದೆ. ಮೊದಲು ರಾಮರಾಜ್ಯವಿತ್ತು, ಈಗ ರಾವಣನ ರಾಜ್ಯವಿದೆ.
ರಾಮರಾಜ್ಯ ಎಲ್ಲಿತ್ತು ಎಂದು ಮಕ್ಕಳು ಕೇಳುತ್ತಾರೆ. ಮಕ್ಕಳೇ, ಅದಂತೂ ಇಲ್ಲಿಯೇ ಇತ್ತಲ್ಲವೇ? ಅದನ್ನು ಎಲ್ಲರೂ ಬಯಸುತ್ತಾರೆ ಎಂದು ತಂದೆ ಹೇಳುತ್ತಾರೆ. ನೀವು ಭಾರತವಾಸಿಗಳು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೀರಿ, ಹಿಂದೂ ಧರ್ಮದವರಲ್ಲ. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮುದ್ದಾದ ಮಕ್ಕಳೇ, ನೀವೇ ಮೊದಲು ಭಾರತದಲ್ಲಿದ್ದೀರಿ. ಆ ಸತ್ಯಯುಗದ ರಾಜ್ಯ ನಿಮಗೆ ಯಾರು ಕೊಟ್ಟಿದ್ದರು? ಖಂಡಿತವಾಗಿ ಸ್ವರ್ಗದ ರಚಯಿತ ಭಗವಂತ ತಂದೆಯೇ ಈ ಆಸ್ತಿಯನ್ನು ಕೊಡುತ್ತಾರೆ. ಅನೇಕರು ಬೇರೆ ಬೇರೆ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಮುಸಲ್ಮಾನರ ರಾಜ್ಯವಿದ್ದಾಗ ಅನೇಕರನ್ನು ಮುಸಲ್ಮಾನರನ್ನಾಗಿ ಮಾಡಲಾಯಿತು. ಕ್ರಿಶ್ಚಿಯನ್ನರ ರಾಜ್ಯವಿದ್ದಾಗ ಅನೇಕರನ್ನು ಕ್ರಿಶ್ಚಿಯನ್ನಾಗಿ ಮಾಡಲಾಯಿತು. ಇಲ್ಲಿ ಬೌದ್ಧರ ರಾಜ್ಯವೂ ಇರಲಿಲ್ಲ, ಅಂದಾಗ ಅನೇಕರನ್ನು ಬೌದ್ಧರನ್ನಾಗಿ ಮಾಡಲಾಯಿತು. ತಮ್ಮ ಧರ್ಮಕ್ಕೆ ಮತಾಂತರ ಮಾಡಿಕೊಂಡರು. ಆದಿ ಸನಾತನ ಧರ್ಮ ಯಾವಾಗ ಪ್ರಾಯಲೋಪವಾಗುತ್ತದೆ ಆಗ ಪುನಃ ಆ ಧರ್ಮದ ಸ್ಥಾಪನೆ ಆಗುತ್ತದೆ. ಅಂದಾಗ ನೀವೆಲ್ಲ ಭಾರತವಾಸಿಗಳಿಗೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲರೂ ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಿ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಇತ್ಯಾದಿ ವರ್ಣದಲ್ಲಿ ಬಂದಿದ್ದೀರಿ. ದೇವತಾ ವರ್ಣದಲ್ಲಿ ಹೋಗುವುದಕ್ಕಾಗಿ ಪುನಃ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ಬ್ರಾಹ್ಮಣ ದೇವತಾಯ ನಮಃ ಎಂದು ಹಾಡುತ್ತಾರೆ. ಮೊದಲು ಬ್ರಾಹ್ಮಣರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಬ್ರಾಹ್ಮಣರೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಇದು ಇರುವುದೇ ಭಾರತದ ಪ್ರಾಚೀನ ಯೋಗ. ಮೊಟ್ಟ ಮೊದಲು ಯಾವ ರಾಜಯೋಗವಿತ್ತೋ ಅದನ್ನು ಗೀತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಗೀತೆ ಯೋಗವನ್ನು ಯಾರು ಕಲಿಸಿಕೊಟ್ಟರು? ಇದನ್ನು ಭಾರತವಾಸಿಗಳು ಮರೆತು ಬಿಟ್ಟಿದ್ದಾರೆ. ಮಕ್ಕಳೇ, ಯೋಗವನ್ನು ನಾನೇ ಕಲಿಸಿಕೊಟ್ಟಿದ್ದೆ ಎಂದು ತಂದೆ ತಿಳಿಸುತ್ತಾರೆ. ಇದು ಆತ್ಮೀಯ ಯೋಗವಾಗಿದೆ, ಉಳಿದಿರುವುದೆಲ್ಲ ಶಾರೀರಿಕ ಯೋಗವಾಗಿದೆ. ಸನ್ಯಾಸಿ ಮುಂತಾದವರು ಬ್ರಹ್ಮತತ್ವದಲ್ಲಿ ಯೋಗ ಜೋಡಿಸಿ ಎಂದು ಸ್ಥೂಲ ಯೋಗವನ್ನು ಕಲಿಸಿಕೊಡುತ್ತಾರೆ. ಅದಂತೂ ತಪ್ಪಾಗುತ್ತದೆ. ಬ್ರಹ್ಮತತ್ವವಂತೂ ಇರುವ ಸ್ಥಾನವಾಗಿದೆ, ಅದೇನು ಪರಮಾತ್ಮ ಅಲ್ಲ. ತಂದೆಯನ್ನು ಮರೆತು ಬಿಟ್ಟಿದ್ದಾರೆ, ನೀವು ಸಹ ಮರೆತು ಬಿಟ್ಟಿದ್ದೀರಿ. ನೀವು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಿ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿದೇಶಗಳಲ್ಲಿ ಯೋಗ ಇರಲಿಲ್ಲ, ಹಠಯೋಗ ಮತ್ತು ರಾಜಯೋಗ ಇರುವುದು ಸಹ ಇಲ್ಲಿಯೇ. ಆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಎಂದಿಗೂ ರಾಜಯೋಗವನ್ನು ಕಲಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ. ಅವರು ಯಾವುದನ್ನು ಕಲಿತಿರುತ್ತಾರೆ ಅದನ್ನೇ ಕಲಿಸಿಕೊಡುತ್ತಾರೆ. ಸನ್ಯಾಸಿ ಜನರ ರಾಜ್ಯವನ್ನೇ ಬಿಟ್ಟು ಬಿಡುತ್ತಾರೆ. ಗೋಪಿಚಂದರಾಜನ ಉದಾಹರಣೆಯೂ ಇದೇ ಅಲ್ಲವೇ? ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಟು ಹೋದ ಅವನ ಕಥೆಯೂ ಇದೆ. ಸನ್ಯಾಸಿಗಳು ರಾಜ್ಯವನ್ನು ಬಿಡುವಂಥವರಲ್ಲ. ಅನಂತರ ಅವರು ರಾಜಯೋಗವನ್ನು ಹೇಗೆ ಕಲಿಸಿಕೊಡುವುದಕ್ಕೆ ಸಾಧ್ಯ? ಈ ಸಮಯ ಪೂರ್ಣ ವೃಕ್ಷ ನಿಸ್ಸಾರ ಸ್ಥಿತಿ ಆಗಿಬಿಟ್ಟಿದೆ. ಈಗ ಬಿದ್ದಿತು ಅಂದರೆ ಬಿದ್ದಿತು. ವೃಕ್ಷ ಯಾವಾಗ ನಿಸ್ಸಾರ ಸ್ಥಿತಿಯಾಗುತ್ತದೆ ಆಗ ಅಂತ್ಯದಲ್ಲಿ ಅದು ಬೀಳಲೇಬೇಕು. ಅದೇ ರೀತಿ ಈ ಮನುಷ್ಯ ಸೃಷ್ಟಿ ಎಂಬ ವೃಕ್ಷ ತಮೂ ಪ್ರಧಾನವಾಗಿದೆ. ಇದರಲ್ಲಿ ಯಾವುದೇ ಸಾರವಿಲ್ಲ, ಖಂಡಿತ ಇದರ ವಿನಾಶವಾಗುತ್ತದೆ. ಇದಕ್ಕೂ ಮೊದಲು ಇಲ್ಲಿ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ. ಸತ್ಯಯುಗದಲ್ಲಿ ಯಾರೊಬ್ಬರ ದುರ್ಗತಿಯಲ್ಲಿ ಇರುವುದಿಲ್ಲ. ಇಲ್ಲಿ ವಿದೇಶಕ್ಕೆ ಹೋಗಿ ಯೋಗವನ್ನು ಕಲಿಸುತ್ತಾರೆ, ಆದರೆ ಅದು ಹಠಯೋಗವಾಗಿದೆ. ಸ್ವಲ್ಪವೂ ಜ್ಞಾನವಿಲ್ಲ. ಅನೇಕ ಪ್ರಕಾರದ ಹಠಯೋಗವಿದೆ. ಇದು ರಾಜಯೋಗವಾಗಿದೆ. ಇದನ್ನು ಆತ್ಮೀಯ ಯೋಗವೆಂದು ಕರೆಯಲಾಗುತ್ತದೆ. ಆ ಎಲ್ಲ ಸ್ಥೂಲ ಯೋಗವನ್ನು ಮನುಷ್ಯರಿಗೆ ಕಲಿಸಿಕೊಡುವವರಿದ್ದಾರೆ. ನಾನು ನಿಮಗೆ ಒಂದು ಬಾರಿ ಈ ರಾಜಯೋಗವನ್ನು ಕಲಿಸಿಕೊಡುತ್ತೇನೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಬಹುಶಃ ಬೇರೆ ಯಾರೊಬ್ಬರು ಕಲಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮೆಲ್ಲ ಪಾಪ ಅಳಿಸಿ ಹೋಗುತ್ತದೆ ಎಂದು ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಕಲಿಸಿಕೊಡುತ್ತಾರೆ. ಹಠಯೋಗಿಗಳು ಎಂದಿಗೂ ಈ ರೀತಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ, ಇದು ಹೊಸ ಮಾತಾಯಿತು. ತಂದೆ ಈಗ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ತಂದೆಗಂತೂ ದೇಹವೇ ಇಲ್ಲ, ಇವರ ತನುವಿನಲ್ಲಿ ಬರುತ್ತಾರೆ. ಇವರ ಹೆಸರನ್ನು ಬದಲಾಯಿಸುತ್ತಾರೆ, ಏಕೆಂದರೆ ಮರುಜೀವಿಗಳಾದರು. ಯಾವ ರೀತಿ ಗೃಹಸ್ಥಿಗಳು ಸನ್ಯಾಸಿಗಳಾದಾಗ ಮರುಜೀವಿಯಾಗುತ್ತಾರೆ? ಗೃಹಸ್ಥ ಆಶ್ರಮವನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನು ತೆಗೆದುಕೊಳ್ಳುತ್ತಾರೆ.
ನಿಮ್ಮದು ಸಹ ಮರುಜೀವಾಗುವುದರಿಂದ ಹೆಸರು ಬದಲಾಗುತ್ತದೆ. ಪ್ರಾರಂಭದಲ್ಲಿ ಮೊದಲು ಎಲ್ಲರಿಗೂ ಹೆಸರನ್ನು ಕೊಡುತ್ತಿದ್ದರು. ಅನಂತರ ಕೆಲವರು ಆಶ್ಚರ್ಯವಾಗಿ ಕೇಳಿದರು, ಓಡಿ ಹೋದರು. ಅಂದಾಗ ಹೆಸರನ್ನು ಕೊಡುವುದು ನಿಲ್ಲಿಸಲಾಯಿತು. ಆದ್ದರಿಂದ ನಾನು ಹೆಸರನ್ನು ಕೊಟ್ಟು ಅನಂತರ ಓಡಿ ಹೋದರೆ ವ್ಯರ್ಥವಾಗುತ್ತದೆ ಎಂದು ತಂದೆ ಈಗ ಹೇಳುತ್ತಾರೆ. ಮೊದಲು ಯಾರು ಬಂದಿದ್ದರೂ ಅವರಿಗೆ ಹೆಸರು ಇಡಲಾಗುತ್ತಿತ್ತು. ಅದು ಬಹಳ ರಮಣೀಯವಾಗಿತ್ತು. ಈಗ ಹೆಸರನ್ನು ಇಡುವುದಿಲ್ಲ. ಸದಾ ಕಾಯಮಾಗಿ ಇರುವವರಿಗೆ ಹೆಸರು ಇಡಲಾಗುತ್ತದೆ. ಅನೇಕರಿಗೆ ಹೆಸರನ್ನು ಇಟ್ಟಿದ್ದರು. ನಂತರ ತಂದೆಗೆ ವಿಚ್ಛೇದನ ಕೊಟ್ಟು ಹೊರಟು ಹೋಗಿದ್ದಾರೆ. ಆದ್ದರಿಂದ ಈಗ ಹೆಸರನ್ನು ಬದಲಾಯಿಸುವುದಿಲ್ಲ. ಈ ಜ್ಞಾನ ಕ್ರಿಶ್ಚಿಯನ್ನರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದು ಎಂದು ತಂದೆ ತಿಳಿಸುತ್ತಾರೆ. ಭಾರತದ ಯೋಗವನ್ನು ನಿರಾಕಾರ ತಂದೆಯೇ ಬಂದು ಕಲಿಸಿದ್ದರು ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮವಾಗುತ್ತದೆ ಮತ್ತು ನಾವು ನಮ್ಮ ಮನೆಗೆ ಹೊರಟು ಹೋಗುತ್ತೇವೆ. ಯಾರು ಈ ಧರ್ಮದವರಾಗಿರುತ್ತಾರೆ ಹಾಗೂ ಮತಾಂತರಗೊಂಡಿದ್ದಾರೆ ಅವರು ಉಳಿದುಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಮನುಷ್ಯನಿಗೆ ಸದ್ಗತಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಈ ದಾದಾರವರು ಸಹ ಮನುಷ್ಯನಾಗಿದ್ದಾರೆ. ನಾನು ಯಾರಿಗೂ ಸದ್ಗತಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದು ಇವರು ಹೇಳುತ್ತಾರೆ. ಇಲ್ಲಂತೂ ಬಾಬಾ ನಮಗೆ ಕಲಿಸಿಕೊಡುತ್ತಾರೆ. ನಿಮ್ಮ ಸದ್ಗತಿ ನೆನಪಿನಿಂದ ಆಗುತ್ತದೆ. ಹೇ ಮಕ್ಕಳೇ, ಹೇ ಆತ್ಮಗಳೇ, ನನ್ನೊಂದಿಗೆ ಯೋಗ ಜೋಡಿಸಿ, ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಮೊದಲು ನೀವು ಸುವರ್ಣಯುಗದಲ್ಲಿ ಪವಿತ್ರರಾಗಿದ್ದೀರಿ, ನಂತರ ತುಕ್ಕು ಹಿಡಿದುಕೊಂಡಿದೆ. ಮೊದಲು ದೇವತೆಗಳು 24 ಕ್ಯಾರೆಟ್ನ ಚಿನ್ನ ಆಗಿದ್ದರು. ಈಗ ಕಬ್ಬಿಣ ಯುಗದಲ್ಲಿ ಬಂದು ತಲುಪಿದ್ದಾರೆ. ಈ ಯೋಗವನ್ನು ನೀವು ಕಲ್ಪ ಕಲ್ಪ ಕಲಿಯಬೇಕಾಗುತ್ತದೆ. ಅದರಲ್ಲಿಯೂ ಕೆಲವರು ಪೂರ್ಣ ತಿಳಿಯುತ್ತಾರೆ, ಕೆಲವರು ಸ್ವಲ್ಪ ತಿಳಿಯುತ್ತಾರೆ ಎಂದು ನೀವು ತಿಳಿದಿದ್ದೀರಿ. ಇಲ್ಲಿ ಏನು ಕಲಿಸುತ್ತಾರೆ ಎಂದು ನೋಡಲು ಕೆಲವರು ಸುಮ್ಮನೆ ಬರುತ್ತಾರೆ. ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಮಕ್ಕಳಿದ್ದಾರೆ. ಖಂಡಿತವಾಗಿ ಪ್ರಜಾಪಿತ ಬ್ರಹ್ಮನು ಇರಬೇಕಲ್ಲವೇ? ಅವರಿಗೆ ಇಷ್ಟೊಂದು ಮಕ್ಕಳು ಇದ್ದಾರೆ ಅಂದ ಮೇಲೆ ಖಂಡಿತ ಏನೂ ಇರಬಹುದು. ನಿಮಗೆ ಪ್ರಜಾಪಿತ ಬ್ರಹ್ಮರವರಿಂದ ಏನು ಸಿಗುತ್ತದೆ ಎಂದು ಅವರು ಕೇಳಬೇಕಲ್ಲವೇ? ಆದರೆ ಇಷ್ಟು ಬುದ್ಧಿಯೂ ಇರುವುದಿಲ್ಲ. ವಿಶೇಷವಾಗಿ ಭಾರತಕ್ಕಾಗಿಯೇ ಹೇಳುತ್ತಾರೆ, ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿ ಎಂದು ಗಾಯನವೂ ಇದೆ. ಚಿನ್ನದ ಬುದ್ಧಿಯಿಂದ ಕಲ್ಲು ಬುದ್ಧಿ. ಸತ್ಯಯುಗ ತ್ರೇತಾದಲ್ಲಿ ಚಿನ್ನದ ಬುದ್ಧಿ ಸ್ವರ್ಣಿಮ ಯುಗವಾಗಿತ್ತು. ಅನಂತರ ಬೆಳ್ಳಿಯುಗದಲ್ಲಿ ಎರಡು ಕಲೆಗಳು ಕಡಿಮೆ ಆಯಿತು. ಆದ್ದರಿಂದ ಚಂದ್ರವಂಶಿ ಎಂಬ ಹೆಸರು ಬಂದಿತು, ಏಕೆಂದರೆ ಅನುತೀರ್ಣರಾಗಿದ್ದಾರೆ. ಇದು ಸಹ ಪಾಠಶಾಲೆಯಾಗಿದೆ. 33 ಅಂಕಗಳಿಗಿಂತಲೂ ಕಡಿಮೆ ಇದ್ದರೆ ಅನುತೀರ್ಣರಾಗುತ್ತಾರೆ. ರಾಮ ಸೀತೆ ರಾಜವಂಶ ಸಂಪೂರ್ಣ ಅಲ್ಲ, ಆದ್ದರಿಂದ ಸೂರ್ಯವಂಶಿ ಆಗಲಿಲ್ಲ. ಕೆಲವರು ಅನುತೀರ್ಣರಾಗುತ್ತಾರೆ, ಏಕೆಂದರೆ ಅತ್ಯುನ್ನತ ಪರೀಕ್ಷೆಯಾಗಿದೆ. ಮೊದಲು ಸರ್ಕಾರದ ICS ಅತ್ಯುನ್ನತ ಪರೀಕ್ಷೆ ಆಗಿರುತ್ತಿತ್ತು. ಎಲ್ಲರೂ ಓದುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ, ಕೋಟಿಯಲ್ಲಿ ಕೆಲವರಷ್ಟೇ ಬರುತ್ತಿದ್ದರು. ನಾವು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬೇಕು ಎಂದು ಕೆಲವರು ಬಯಸುತ್ತಾರೆಂದರೆ ಅದಕ್ಕೆ ಬಹಳ ಪರಿಶ್ರಮವಿದೆ. ಶ್ರೀಮತದಂತೆ ಮಮ್ಮ ಬಾಬಾರವರು ಓದುತ್ತಿದ್ದಾರೆ. ಅವರು ಮೊದಲನೇ ನಂಬರ್ನಲ್ಲಿ ಓದುತ್ತಾರೆ. ನಂತರ ಯಾರು ಮಾತಾಪಿತರನ್ನು ಅನುಸರಣೆ ಮಾಡುತ್ತಾರೆ ಅವರೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ. ಸೂರ್ಯವಂಶಿಯರದ್ದು 8 ರಾಜವಂಶ ನಡೆಯುತ್ತದೆ. ಯಾವ ರೀತಿ ಮೊದಲನೇ ಎಡ್ವರ್ಡ್ ಎರಡನೇ ಎಡ್ವರ್ಡ್ ನಡೆದು ಬರುತ್ತದೆ? ನಿಮ್ಮ ಸಂಬಂಧ ಈ ಕ್ರಿಶ್ಚಿಯನ್ ಜೊತೆ ಅಧಿಕವಾಗಿದೆ. ಕ್ರಿಶ್ಚಿಯನ್ ಮನೆತನದವರು ಭಾರತದ ರಾಜ್ಯವನ್ನು ಕಬಳಿಸಿದರು, ಭಾರತದ ಅಪಾರ ಧನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದಾಗ ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಧನ ಇತ್ತು ಎಂದು ವಿಚಾರ ಮಾಡಿ. ಅಲ್ಲಿಯ ಹೋಲಿಕೆಯಲ್ಲಿ ಇಲ್ಲಿಯದ್ದು ಏನೂ ಇಲ್ಲ. ಅಲ್ಲಿ ಎಲ್ಲ ಗಣಿಗಳು ತುಂಬಿರುತ್ತಿತ್ತು, ಈಗಂತೂ ಎಲ್ಲ ವಸ್ತುವಿನ ಗಣಿಗಳು ಖಾಲಿ ಆಗಿ ಹೋಗಿದೆ. ಅನಂತರ ಚಕ್ರ ಪುನರಾವರ್ತನೆ ಆಗುತ್ತದೆ, ಆಗ ಎಲ್ಲ ಗಣಿಗಳು ತುಂಬಿಕೊಳ್ಳುವುದು. ಮಧುರಾತಿ ಮಧುರ ಮಕ್ಕಳೇ, ನೀವೀಗ ರಾವಣನ ಮೇಲೆ ವಿಜಯಿಗಳಾಗಿ ರಾಜ್ಯ ಪಡೆಯುತ್ತಿದ್ದೀರಿ. ಅರ್ಧಕಲ್ಪದ ನಂತರ ಈ ರಾವಣ ಬರುತ್ತಾನೆ, ನಂತರ ನಿಮ್ಮ ರಾಜ್ಯ ಕಳೆದುಕೊಂಡು ಕುಳಿತುಕೊಳ್ಳುತ್ತೀರಿ. ಈಗ ನೀವು ಭಾರತವಾಸಿಗಳು ಕವಡೆ ಸಮಾನ ಆಗಿಬಿಟ್ಟಿದ್ದೀರಿ. ನಾನು ನಿಮ್ಮನ್ನು ವಜ್ರ ಸಮಾನ ಮಾಡಿದ್ದೆ, ರಾವಣ ನಿಮ್ಮನ್ನು ಕವಡೆ ಸಮಾನ ಮಾಡಿದ್ದಾನೆ. ಈ ರಾವಣ ಯಾವಾಗ ಬಂದನು ಎಂದು ತಿಳಿದಿರುವುದೇ ಇಲ್ಲ. ನಾವು ಅವನನ್ನು ಏಕೆ ಸುಡುತ್ತೇವೆ?
ಈ ರಾವಣನನ್ನು ಸುಡುವುದು ಪರಂಪರೆಯಿಂದ ನಡೆದು ಬಂದಿದೆ ಎಂದು ಹೇಳುತ್ತಾರೆ. ಅರ್ಧಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ವಿಕಾರಿಗಳಾಗುವುದರಿಂದ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ. ವಾಸ್ತವದಲ್ಲಿ ನೀವು ದೇವತಾ ಧರ್ಮದವರಾಗಿದ್ದೀರಿ. ನಿಮಗೆ ಇರುವಷ್ಟು ಸುಖವನ್ನು ಬೇರೆ ಯಾರೂ ನೋಡಲು ಸಾಧ್ಯವಿಲ್ಲ. ನೀವು ಅತ್ಯಂತ ಬಡವರಾಗಿದ್ದೀರಿ. ಅನ್ಯ ಧರ್ಮದವರು ನಂತರದಲ್ಲಿ ವೃದ್ಧಿಯನ್ನು ಹೊಂದುತ್ತಾರೆ. ಕ್ರಿಸ್ತ ಬಂಧನು ಮೊದಲಂತೂ ಬಹಳ ಕಡಿಮೆ ಇದ್ದರು. ಯಾವಾಗ ಬಹಳಷ್ಟು ವೃದ್ಧಿಯಾಗುತ್ತಾರೆ ಆಗ ರಾಜ್ಯ ಮಾಡಲು ಸಾಧ್ಯ. ನಿಮಗಂತೂ ಮೊದಲು ರಾಜ್ಯ ಸಿಗುತ್ತದೆ. ಇವುಗಳೆಲ್ಲ ಜ್ಞಾನದ ವಿಚಾರಗಳಾಗಿವೆ. ಏ ಆತ್ಮಗಳೇ, ತಂದೆ ಆದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ನೀವು ಅರ್ಧಕಲ್ಪ ದೇಹ ಅಭಿಮಾನಿಯಾಗಿದ್ದೀರಿ, ಈಗ ದೇಹಿ ಅಭಿಮಾನಿಗಳಾಗಿ. ಪದೇ ಪದೇ ಇದು ಮರೆತು ಹೋಗುತ್ತದೆ, ಏಕೆಂದರೆ ಅರ್ಧಕಲ್ಪದ ತುಕ್ಕು ಏರಿಬಿಟ್ಟಿದೆ. ಈ ಸಮಯ ನೀವು ಬ್ರಾಹ್ಮಣರು ಜುಟ್ಟಾಗಿದ್ದೀರಿ. ನೀವು ಎಲ್ಲರಿಗಿಂತಲೂ ಉತ್ತಮರಾಗಿದ್ದೀರಿ. ಸನ್ಯಾಸಿಗಳು ಬ್ರಹ್ಮತತ್ವದಲ್ಲಿ ಯೋಗವನ್ನು ತೊಡಗಿಸುತ್ತಾರೆ. ಅದರಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ಅವಶ್ಯವಾಗಿ ಪ್ರತಿಯೊಬ್ಬರೂ ಸತೋ ರಜೋ ತಮೋವಿನಲ್ಲಿ ಬರಬೇಕು. ಮರಳಿ ಯಾರೊಬ್ಬರು ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ ಆಗ ತಂದೆ ಬಂದು ಎಲ್ಲರನ್ನೂ ಸತೋ ಪ್ರಧಾನ ಮಾಡುತ್ತಾರೆ. ಅಂದರೆ ಎಲ್ಲರ ಜ್ಯೋತಿ ಬೆಳಗುತ್ತದೆ. ಪ್ರತಿಯೊಂದು ಆತ್ಮಕ್ಕೆ ತನ್ನ ತನ್ನದೇ ಆದ ಪಾತ್ರ ಸಿಕ್ಕಿದೆ. ನೀವು ಹೀರೋ ಹೀರೋಯಿನ್ ಪಾತ್ರಧಾರಿಗಳಾಗಿದ್ದೀರಿ. ನೀವು ಭಾರತವಾಸಿಗಳೇ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರಿ. ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ, ನಂತರ ಕಳೆದುಕೊಳ್ಳುತ್ತೀರಿ. ಬೇರೆ ಯಾರೂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಅವರು ಬಾಹುಬಲದಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಯಾರು ವಿಶ್ವದ ಮಾಲೀಕರಾಗಿದ್ದರೂ ಅವರೇ ಆಗುತ್ತಾರೆ ಎಂದು ಬಾಬಾ ತಿಳಿಸುತ್ತಾರೆ. ಆದ್ದರಿಂದ ಸತ್ಯ ರಾಜಯೋಗವನ್ನು ತಂದೆಯ ಹೊರತಾಗಿ ಬೇರೆ ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ. ಯಾವುದನ್ನು ಕಲಿಸಿಕೊಡುತ್ತಾರೆ ಅವುಗಳೆಲ್ಲ ಅಯಥಾರ್ಥ ಯೋಗವಾಗಿದೆ. ಯಾರೊಬ್ಬರು ಮರಳಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಈಗ ಅಂತ್ಯವಾಗಿದೆ. ಎಲ್ಲರೂ ದುಃಖದಿಂದ ಮುಕ್ತರಾಗುತ್ತಾರೆ. ನಂತರ ಕ್ರಮಾನುಸಾರವಾಗಿ ಬರಬೇಕು. ಮೊದಲು ಸುಖವನ್ನು ನೋಡಬೇಕು, ಅನಂತರ ದುಃಖವನ್ನು ನೋಡಬೇಕು. ಇವುಗಳೆಲ್ಲ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಕೈ ಕೆಲಸ ಮಾಡುತ್ತಿದ್ದರೂ ಮನಸ್ಸು ನೆನಪು ಮಾಡುತ್ತಿರಲಿ ಎಂದು ಹೇಳಲಾಗುತ್ತದೆ. ಕೆಲಸ ಮಾಡುತ್ತಿರಿ, ಉಳಿದಂತೆ ತಂದೆಯೊಂದಿಗೆ ಬುದ್ಧಿಯೋಗವಿರಲಿ. ಒಬ್ಬ ಪ್ರಿಯತಮನಿಗೆ ನೀವೆಲ್ಲ ಆತ್ಮರು ಪ್ರಿಯತಮೆಯಾಗಿದ್ದೀರಿ. ಈಗ ಆ ಪ್ರಿಯತಮ ಬಂದಿದ್ದಾರೆ. ಎಲ್ಲ ಪ್ರಿಯತಮಿಯರನ್ನು ಸುಂದರ ಹೂವನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಎಲ್ಲ ಪ್ರಿಯತಮಿಯರಿಗೆ ಸರ್ವರ ಪ್ರಿಯತಮನಾಗಿದ್ದಾರೆ. ನಾನು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. ನಂತರ ಪುರುಷಾರ್ಥಕ್ಕನುಸಾರ ಹೋಗಿ ಕ್ರಮಾನುಸಾರವಾಗಿ ಪದವಿಯನ್ನು ಪಡೆಯುತ್ತೀರಿ. ಬಲಿ ಗೃಹಸ್ಥ ವ್ಯವಹಾರದಲ್ಲಿರಿ, ಮಕ್ಕಳನ್ನು ಸಂಭಾಲನೆ ಮಾಡಿ. ಏ ಆತ್ಮ, ನಿಮ್ಮ ಮನಸ್ಸು ತಂದೆಯ ಕಡೆ ಇರಲಿ. ಇದೇ ನೆನಪಿನ ಅಭ್ಯಾಸ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡುವುದರಿಂದ ನಾವೀಗ ಸ್ವರ್ಗವಾಸಿಗಳಾಗುತ್ತೇವೆ ಎಂದು ಮಕ್ಕಳು ತಿಳಿಯುತ್ತಾರೆ. ವಿದ್ಯಾರ್ಥಿಯಂತೂ ಬಹಳ ಖುಷಿಯಲ್ಲಿರಬೇಕು. ಇದಂತೂ ಬಹಳ ಸಹಜವಾಗಿದೆ. ರಾಮಾನುಸಾರ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು. ಯಾರ ಜೊತೆಯೂ ವಾದ ಮಾಡುವ ಅವಶ್ಯಕತೆಯಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಬಂದು ಬಿಟ್ಟಿದೆ. ಮನುಷ್ಯರು ಕಾಯಿಲೆಯಿಂದ ಮುಕ್ತರಾದರೆ ಶುಭಾಶಯಗಳನ್ನು ಕೊಡುತ್ತಾರೆ. ಇಲ್ಲಂತೂ ಪೂರ್ಣ ಜಗತ್ತು ರೋಗಿಯಾಗಿದೆ. ಸ್ವಲ್ಪವೇ ಸಮಯದಲ್ಲಿ ಜಯ ಜಯಕಾರವಾಗಲಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಭಾಬ್ದಾದಾರವರ ಸವಿ ನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಒಂದು, ಸತ್ಯ ಸತ್ಯ ಪ್ರಿಯತಮೆಯಾಗಿ ಕೈಯಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಪ್ರಿಯತಮನನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ತಂದೆಯ ನೆನಪಿನಿಂದ ನಾವು ಸ್ವರ್ಗವಾಸಿಗಳಾಗುತ್ತೇವೆ ಎಂಬ ಈ ಖುಷಿಯಲ್ಲಿರಬೇಕು. ಎರಡು, ಸೂರ್ಯವಂಶಿ ರಾಜ್ಯದಲ್ಲಿ ಸಿಂಹಾಸನಾಧೀಶರಾಗುವುದಕ್ಕಾಗಿ ಮಾತಾಪಿತರನ್ನು ಸಂಪೂರ್ಣ ಅನುಸರಣೆ ಮಾಡಬೇಕು. ತಂದೆ ಸಮಾನ ಜ್ಞಾನಪೂರ್ಣರಾಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ವರದಾನ, ತುಂಡಾಗದ ಸಂಬಂಧದ ಮೂಲಕ ಕರೆಂಟ್ನ ಅನುಭವ ಮಾಡುವಂತಹ ಸದಾ ಮಾಯಾಜೀತ ವಿಜಯೀ ಭವ.
ತುಂಡಾಗದ ಸಂಬಂಧದ ಮೂಲಕ ಕರೆಂಟ್ನ ಅನುಭವ ಮಾಡುವಂತಹ ಸದಾ ಮಾಯಾಜೀತ ವಿಜಯಿ ಭವ. ವಿದ್ಯುತ್ ಶಕ್ತಿಯಿಂದ ಹೇಗೆ ಕರೆಂಟ್ ಹೊಡೆಯುತ್ತದೆ ಅಂದರೆ ಅದರಿಂದ ಮನುಷ್ಯರು ದೂರಕ್ಕೆ ಹೋಗಿ ಬೀಳುತ್ತಾರೆ, ಶಾಕ್ ಆಗಿ ಬಿಡುತ್ತದೆ. ಅದೇ ರೀತಿ ಈಶ್ವರೀಯ ಶಕ್ತಿ ಮಾಯೆಯನ್ನು ದೂರ ಎಸೆಯುತ್ತದೆ. ಅಂತಹ ಕರೆಂಟ್ ಇರಬೇಕು. ಆದರೆ ಕರೆಂಟ್ಗೆ ಆಧಾರ ಜೋಡಣೆ ಆಗಿದೆ. ನಡೆಯುತ್ತಾ ಓಡಾಡುತ್ತಾ ಪ್ರತಿ ಕ್ಷಣ ತಂದೆಯ ಜೊತೆಯ ಸಂಬಂಧ ಜೋಡಣೆ ಆಗಿರಲಿ, ಹೀಗೆ ತುಂಡಾಗದ ಸಂಬಂಧವಿದ್ದಾಗ ಕರೆಂಟ್ ಬರುತ್ತದೆ ಹಾಗೂ ಮಾಯಾಜೀತ ವಿಜಯಿಗಳಾಗುತ್ತೀರಿ. ಸ್ಲೋಗನ್: ಯಾರು ಒಳ್ಳೆಯ ಹಾಗೂ ಕೆಟ್ಟ ಕರ್ಮ ಮಾಡುವವರ ಪ್ರಭಾವದ ಬಂಧನದಿಂದ ಮುಕ್ತರಾಗಿರುತ್ತಾರೆ ಅವರೇ ತಪಸ್ವಿಗಳಾಗಿದ್ದಾರೆ. ಯಾರು ಒಳ್ಳೆಯ ಹಾಗೂ ಕೆಟ್ಟ ಕರ್ಮ ಮಾಡುವವರ ಪ್ರಭಾವದ ಬಂಧನದಿಂದ ಮುಕ್ತರಾಗಿರುತ್ತಾರೆ ಅವರೇ ತಪಸ್ವಿಗಳಾಗಿದ್ದಾರೆ. ಓಂ ಶಾಂತಿ.